ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನುಷ್ಯರ ಮೇಲೆ ಸೇಡನ್ನು ತೀರಿಸಿಕೊಂಡ ಪ್ರಾಣಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಪ್ರಾಣಿಗಳಿಗೆ ಹಾನಿಯನ್ನು ಉಂಟು ಮಾಡಿದ ವ್ಯಕ್ತಿಗಳ ಮೇಲೆ ಯಾವ ರೀತಿ ಸೇಡು ತೀರಿಸಿಕೊಂಡಿತ್ತು ಅಂತ ಗೊತ್ತಾದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಬನ್ನಿ, ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲನೇದು ಟೈಗರ್ ರಿವೆಂಜ್ ಫಾರ್ ಇಸ್ ಹಸ್ಬೆಂಡ್. ಸೊ ರಷ್ಯಾ ದೇಶಕ್ಕೆ ಸೇರಿದ ಮಾರ್ಕೋ ಅನ್ನುವ ವ್ಯಕ್ತಿ 1997 ಗೌರ್ಮೆಂಟ್ಗೆ ಗೊತ್ತಾಗ್ದಿರಾ ಇಲ್ಲೀಗಲ್ ಆಗಿ ರಷ್ಯಾ ಬ್ರಿಡ್ಜ್ ಫಾರೆಸ್ಟ್ಗೆ ಬೇಟೆಗೆ ಅಂತ ಹೋಗಿರ್ತಾರೆ. ಅಲ್ಲಿ ಕಾಡಿನಲ್ಲಿ ಒಂದು ಗಂಡು ಹುಲಿಯನ್ನು ಗುಂಡಿಕ್ಕಿ ಕೊಲ್ತಾರೆ ಹಾಗೂ ಅದನ್ನು ಅಲ್ಲೇ ಕಟ್ ಮಾಡಿ ಅದರ ಮಾಂಸವನ್ನು ತಗೊಂಡು ಮನೆಗೆ ಬಂದಿರ್ತಾರೆ. ಸೊ ಆ ಗಂಡು ಹುಲಿಯ ಜೋಡಿ ಹುಲಿ ಮಾರ್ಕೋ ನಡೆದು ಹೋದ ಹೆಜ್ಜೆ ಗುರುತುಗಳನ್ನೇ ಹಿಂಬಾಲಿಸಿಕೊಂಡು ಹೋಗಿ ಅವರ ಮನೆಗೆ ಹೋಗಿ ಆತನನ್ನು ಕಚ್ಚಿ ಸಾಯಿಸುತ್ತೆ. ಆಶ್ಚರ್ಯ ಏನಂದರೆ ಆತನ ಮನೆಯಲ್ಲಿದ್ದ ಮಾರ್ಕೋರವರ ತಮ್ಮ ಮತ್ತೆ ಅವರ ಹೆಂಡತಿಯನ್ನು ಮಾತ್ರ ಏನೂ ಮಾಡಿರಲಿಲ್ಲ. ಎರಡನೇದು ಪಾರ್ಕಿಂಗ್ ಡಾಗ್. ಸೊ ಚೈನಾದಲ್ಲಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಂದು ಬೀದಿ ನಾಯಿ ಯಾವಾಗಲೂ ಕಾರ್ ಪಾರ್ಕಿಂಗ್ ಜಾಗದಲ್ಲೇ ಇರ್ತಾ ಇತ್ತು ಹಾಗೂ ಅದೇ ಅಪಾರ್ಟ್ಮೆಂಟ್ನಲ್ಲಿದ್ದ ಬೋಹಾಯ್ ಅನ್ನುವ ವ್ಯಕ್ತಿ ಡೈಲಿ ಆತನ ಕಾರ್ ಆಚೆ ತೆಗೆಯುವಾಗ ಆ ನಾಯಿಯನ್ನು ಓಡಿಸ್ತಾ ಇದ್ರು. ಒಂದು ದಿನ ಬೇಗ ಆ ನಾಯಿ ಪಕ್ಕಕ್ಕೆ ಹೋಗಲಿಲ್ಲ ಅಂತ ಹೇಳಿ ಆ ನಾಯಿಯನ್ನು ಜೋರಾಗಿ ಆತನ ಕಾಲಿಂದ ಒದಿತಾನೆ. ಆನಂತರ ಮರುದಿನ ಆತ ತನ್ನ ಕಾರನ್ನು ಹೊರತೆಗೆಯಲು ಹೋದಾಗ ಕಾರ್ ತುಂಬ ಡ್ಯಾಮೇಜ್ ಆಗಿರುತ್ತೆ. ಇದು ಆ ಅಪಾರ್ಟ್ಮೆಂಟ್ನಲ್ಲಿರೋ ಮಕ್ಕಳದ್ದೇ ಕೆಲಸ ಅಂತ ಅಂದ್ಕೊಂಡು CCTV ಫುಟೇಜ್ ಚೆಕ್ ಮಾಡಿದಾಗ ಆತ ಕಾಲಿಂದ ಒದ್ದಿದ್ದ ನಾಯಿ ಬೇರೆ ನಾಯಿಗಳೊಂದಿಗೆ ಸೇರಿಕೊಂಡು ಆತನ ಕಾರನ್ನು ಡ್ಯಾಮೇಜ್ ಮಾಡಿ ಸೇಡು ತೀರಿಸಿಕೊಂಡಿತ್ತು. ಮೂರನೇದು ಕ್ರೋ ಆ್ಯಂಡ್ ಅಬ್ದುಲ್ ಹಸನ್. ಸೊ ಕಾಗೆಗಳು ತುಂಬ ಬುದ್ಧಿವಂತ ಪಕ್ಷಿಗಳು ಅನ್ನೋದಕ್ಕೆ ಇದೇ ಬೆಸ್ಟ್ ಉದಾಹರಣೆ ನೋಡಿ. ಅದೇನೆಂದರೆ ದುಬೈನ ನಿವಾಸಿಯಾದ ಅಬ್ದುಲ್ ಹಸನ್ 5 ಹಿಂದೆ ಆತನ ಆಫೀಸ್ ಬಾಗಿಲ ಬಳಿ ಒಂದು ಕಾಗೆ ಮರಿ ಇರುತ್ತೆ. ಆತ ಅದನ್ನು ಕೈಗೆತ್ಕೊಂಡು ಜೋರಾಗಿ ಆಫೀಸ್ ಆಚೆಗೆ ಎಸಿತಾನೆ. ಆಗ ಆ ಕಾಗೆ ಮರಿಗೆ ಪೆಟ್ಟಾಗುತ್ತೆ. ಅದನ್ನು ನೋಡಿದ ಆ ಕಾಗೆ ಮರಿಯ ತಾಯಿ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಹಾಸನ್ ಆಫೀಸ್ಗೆ ಹೋಗುವಾಗ ಹಾಗೂ ಬರುವಾಗ ಆತನ ತಲೆಗೆ ಕುಟ್ಟುತ್ತಾ ಇರುತ್ತೆ. ವಿಚಿತ್ರವೇನೆಂದರೆ ಅವರ ಆಫೀಸ್ನಲ್ಲಿ ಎಲ್ಲರೂ ಒಂದೇ ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡಿದ್ದರೂ ಕೂಡ ಇವರನ್ನು ಮಾತ್ರ ಆ ಕಾಗೆ ಜ್ಞಾಪಕದಲ್ಲಿ ಇಟ್ಟುಕೊಂಡು ಆ ಕಾಗೆ ಈ ರೀತಿ ಮಾಡುತ್ತೆ. ನಾಲ್ಕನೇದು ಬಿಯರ್ ಬ್ರೋಕ್ ದ ಕಾರ್. ಸೊ 2014 ಸೈಬೀರಿಯಾದ ಸೆಂಟ್ರಲ್ ಸೈಬೀರಿಯನ್ ಫಾರೆಸ್ಟ್ನಲ್ಲಿ ಟೋನಿ ಅನ್ನುವ ವ್ಯಕ್ತಿ ಒಂದು ಕರಡಿಯನ್ನು ಗನ್ನಿಂದ ಶೂಟ್ ಮಾಡ್ತಾನೆ. ಆಗ ಗುಂಡು ಆ ಕರಡಿಯ ಕಾಲಿಗೆ ತಗುಲಿ ಆ ಕರಡಿ ತಪ್ಪಿಸಿಕೊಳ್ಳುತ್ತೆ. ಆದರೆ ಆ ರೀತಿ ತಪ್ಪಿಸಿಕೊಂಡ ಕರಡಿ ಬೇರೆ ಕರಡಿಗಳ ಜೊತೆ ಸೇರಿ ಟೋನಿರವರ ಕಾರನ್ನು ಪೀಸ್ ಪೀಸ್ ಆಗಿ ಮಾಡಿಬಿಡುತ್ತೆ ಹಾಗೂ ಅದನ್ನು ಇನ್ವೆಸ್ಟಿಗೇಟ್ ಮಾಡಿದ ಅಧಿಕಾರಿಗಳಿಗೆ ಆ ಕಾರ್ ಅಕ್ಕಪಕ್ಕದಲ್ಲಿ 3 ಕರಡಿಗಳ ಹೆಜ್ಜೆ ಗುರುತು ಕಾಣಿಸುತ್ತೆ. ಇನ್ನು ಆ ಕರಡಿಗಳು ಆ ಕಾರ್ಗೆ ಎಷ್ಟೊಂದು ಡ್ಯಾಮೇಜ್ ಮಾಡಿದ್ರು ಅಂದರೆ ಅದನ್ನು ಡ್ರೈವ್ ಮಾಡೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಐದನೇದು ಡಿಯರ್ ರಿವೆಂಜ್. ಆಸ್ಟ್ರೇಲಿಯಾದ ರ್ಯಾಂಡಿ ಅನ್ನೋ ವ್ಯಕ್ತಿ ಬೇಟೆಯಾಡೋದನ್ನೇ ಆತನ ವೃತ್ತಿಯಾಗಿಸಿಕೊಂಡಿದ್ದಾನೆ ಹಾಗೂ ಈತ 50 ಜಿಂಕೆಗಳನ್ನು ಬೇಟೆಯಾಡಿದ್ದಾನೆ. ಆದರೆ 2017 ಎಂದಿನಂತೆ ಆತ ಜಿಂಕೆಯನ್ನು ಬೇಟೆಯಾಡೋದಕ್ಕೆ ಅಂತ ಕಾಡಿಗೆ ಹೋಗ್ತಾನೆ ಹಾಗೂ ಒಂದು ಜಿಂಕೆಯನ್ನು ಗನ್ನಿಂದ ಶೂಟ್ ಮಾಡಿ ಸಾಯಿಸ್ತಾನೆ. ಆನಂತರ ಆ ಜಿಂಕೆಯನ್ನು ಎತ್ಕೊಳ್ಳೋದಕ್ಕೆ ಅಂತ ಹೋದಾಗ ಆ ಜಿಂಕೆಯ ಜೋಡಿ ಈತನನ್ನು ಜೋರಾಗಿ ಓಡಿ ಬಂದು ತನ್ನ ತಲೆಯಿಂದ ಗುದ್ದಿ ಕೆಳಗೆ ಬೀಳಿಸುತ್ತೆ. ಅಷ್ಟೇ ಅಲ್ಲದೆ ಆತ ಎಷ್ಟು ಸಾರಿ ಮೇಲೆ ಕೇಳಲು ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ಮತ್ತೆ ಆತನನ್ನು ಅದೇ ರೀತಿ ಗುದ್ದಿ ಕೆಳಗೆ ಬೀಳಿಸುತ್ತೆ. ಕೊನೆಗೆ ಆತ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾನೆ. ಆನಂತರ ಆತನ ಸ್ನೇಹಿತರು ಆತನನ್ನು ಹಾಸ್ಪಿಟಲ್ಗೆ ದಾಖಲಿಸ್ತಾರೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.